ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಿಮಗೊಂದು ಹೊಸ ಮಾಹಿತಿಯನ್ನು ತಂದಿದ್ದೀನಿ ಇವತ್ತು. ಏನು ಹೊಸ ಮಾಹಿತಿ ಅಂತಂತಂದರೆ, ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಿಂದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನು ಆದೇಶ ಅಂದರೆ, 2024-25 ಸಾಲಿನಲ್ಲಿ ಪ್ರೌಢಶಾಲೆಯಲ್ಲಿ ಖಾಲಿರುವಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 10,000 ಹುದ್ದೆಗಳಿದ್ದು ಅದರಲ್ಲಿ 8,954 ಹುದ್ದೆಗಳಿಗೆ ಮಾತ್ರ ಅನುಮೋದನೆ ನೀಡಲಿ ಕೊಟ್ಟಿದ್ದಾರೆ. ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ವಿಷಯವಾರು ಯಾವ್ಯಾವ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇರುವೆಂಬ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದೆ. ಇನ್ನು ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ನೀವು ಬಿ ಓ ಆಫೀಸ್ಗೆ ಹೋದರೆ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಕೂಡ ಮಾಹಿತಿಯನ್ನು ಹಾಕಿರ್ತಾರೆ. ನಿಮಗೆ ಕೇಳಲಾದ ಎಲ್ಲ ಮಾಹಿತಿಯ ಜೆರಾಕ್ಸ್ ಪ್ರತಿಗಳನ್ನು ಇಲ್ಲಿ ಒಂದು ಇಮೇಲ್ ಐ ಡಿ ಕೊಟ್ಟಿದ್ರೆ ಆ ಇಮೇಲ್ ಐ ಡಿ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ PDF ಮಾಡಿ ಸ್ಕ್ಯಾನ್ ಮಾಡಿ ಅದನ್ನು ಆ ಇಮೇಲ್ ಐ ಡಿಗೆ ನೀವು ಸೆಂಡ್ ಮಾಡ್ಬೋದು. ಆ ಇಮೇಲ್ ಐ ಡಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತೀವಿ, ಅದನ್ನು ಬಳಸ್ಕೊಂಡು ನೀವು ಸೆಂಡ್ ಮಾಡಿ ಇನ್ನೊಂದು ಪ್ರತಿಯನ್ನು ನೀವು ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಲ್ಲಿಸಬೇಕೆಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಾಕಿದರೆ. ಕೊನೆಯ ದಿನಾಂಕ 15/6/2024 ಆಯಿತು. ಅದರೊಳಗಡೆ ನೀವು ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಎಲ್ಲ ಅಭ್ಯರ್ಥಿಗಳು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 10,500 ರೂಪಾಯಿ ಗೌರವಧನ ನೀಡುವುದಾಗಿ ಕೂಡ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಯಾರೆಲ್ಲ ಹುದ್ದೆಗಳಿಗೆ ಕಾಯ್ತಿದ್ರೆ ಅವರಿಗೆಲ್ಲ ಈ ಮಾಹಿತಿಯನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.